ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿದೆ ನಮ್ಮ ಮನೆ ಹತ್ರದ ಪರಿಸರ. ಸೊ ಈ ಮನೆ ಕಟ್ತಾ ಇದ್ದಾರೆ, ಅದರದ್ದೇ ಸೌಂಡ್. ಸೊ ಇವತ್ತು ಯಾರೂ ಬಂದಿಲ್ಲ, ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ನಡೀತಾ ಇರತ್ತಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಇದು ನಿನ್ನೆ ಸಂಜೆಯ ಕ್ಲಿಪ್ಪಿಂಗ್. ನೆಲ್ಲಿಕಾಯಿನ ಬಿಡಿಸ್ತಾ ಇದೀವಿ. ಅಭಿ ದೇಖತೆ ಆಮ್ಲಾ ನಿಕಲೇಗಾ ನಹೀಂ, ಕ್ಯೂಂಕಿ ಇನ್ಕೋ ಅಪ್ನೇ ಸರ್ ಪೆ ನಿಕಾಲ್ನಾ ಹೈ. ಲಗಾನಾ ಹೈ, ದಿಖಾಓ ಅಪ್ನಾ ಚೆಹರಾ. ಇನ್ಕೋ ಅಪ್ನೇ ಸರ್ ಪೆ ಲಗಾನಾ ಹೈ, ಕ್ಯೂಂಕಿ ಇನ್ಕೋ ಡ್ಯಾಂಡ್ರಫ್ ಹೋ ರಹೇ ಹೈ. ತೋ अभी ये एक बंदा आया है, एक बंदा आया है इधर. नहीं, दो गिरा है. दे जल्दी लेके आओ. दो है, दो है. इधर देख, उधर देख, उधर देख, उस साइड में देख, उस साइड, उस साइड. डंडी निकली, डंडी उधर ही ऊपर ही है. डंडी निकालना पहले. दे पहले डंडी निकाल, उधर है. तो इनने डंडी फेंकी थी और वो निकलने का नाम नहीं ले रही. और जोर से घुमा, और जोर से. शक्ति है तेरे में देव. ये देखो कपड़े. तो आप वीडियो ಹಾಗೆ ಮಳೆ ಕೂಡ ಏನಿಲ್ಲ ಇವತ್ತು. ಸೊ ಈ ರೀತಿಯಾಗಿದೆ ನಮ್ಮ ಮನೆ ಹತ್ರ. ಹಾಗೆ ಇಲ್ಲಿ ಒಂದು ನೆಲ್ಲಿಕಾಯಿ ಗಿಡ ಇದೆ, ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಓನರ್ ಮನೆದು. ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ನಾವಿಲ್ಲಿ ಅಗರಬತ್ತಿನ ಹಚ್ಚಿದ್ದೀನಿ. ಸೊ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ನಂದು. ತೋರಿಸ್ತೀನಿ ಯಾವುದೆಲ್ಲ ಮಾಡಿದ್ದೀನಿ ಅಂತ. ಸೊ ಇದೇ ನೆಲ್ಲಿಕಾಯಿ ತೋರಿಸಿದ್ನಲ್ಲ. ಸೊ ಇದಿಷ್ಟನ್ನ ಬಿಸಾಡ್ತೀನಿ ನಾನು. ಮತ್ತು ಇದೆ ಒಳಗಡೆ. ಸೊ ಈ ಗಡಿಯಾರ ಬಂದುಬಿಟ್ಟು ಓನರ್ ಇದು. ಹಾಂ, ನಡೀತಾ ಇಲ್ಲ. ಶಲ್ಲ ಎಲ್ಲ ಹಾಕಿ ನೋಡಿದ್ವಿ ನಾವು. ಸೊ ಹಾಗಾಗಿ ಅವ್ರ ಹತ್ರ ಕೇಳಿಬಿಟ್ಟು ಬಿಸಾಕೋ ಪ್ಲ್ಯಾನ್ ಇದೆ. ಸೊ ಊರಿಗೆ ಹೋಗಿದ್ವಿ, ರೈನ್ಕೋಟೆಲ್ಲ ಗಾಡಿಯಲ್ಲಿ ಹೋಗಿರೋದ್ರಿಂದ ಮಣ್ಣೆಲ್ಲ ಸೀರಿಬಿಟ್ಟು ಹಾಳಾಗಿತ್ತು. ಸೊ ಅದನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಕೂಡ ವಾಶ್ ಆಗಿರೋ ಬಟ್ಟೆ, ಇದನ್ನು ಕೂಡ ಫೋಲ್ಡ್ ಮಾಡಿ ಇಡಬೇಕು. ಸೊ ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದೆ ಕೆಲಸ. ದೇವರಿಗೂ ಕೂಡ ದೀಪನ ಹಚ್ಚಿದ್ದೀನಿ ನಾನು. ಸಿಂಪಲ್, ಶುಕ್ರವಾರ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡ್ತೀನಿ. ತುಂಬ ದಿನದಿಂದ ಹೇರ್ ಆಯಿಲ್ನ ಮಾಡಬೇಕು ಅಂದ್ಕೊತಾ ಇದ್ದೆ. ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ಅರ್ಧ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ತೋರಿಸ್ತೀನಿ ನಿಮಗೂ ಕೂಡ. ಸೊ ಅಲವೇರನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಪೇರಳೆ ಹಣ್ಣಿನ ಎಲೆಗಳು, ಹಾಗೆ ಇದು ಬಂದುಬಿಟ್ಟು ನೆಲ್ಲಿಕಾಯಿ. ಸೊ ಇನ್ನೂ ಇಷ್ಟು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೀನಿ. ಇದನ್ನು ತೊಳೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೋತೀನಿ. ಇದಿಷ್ಟನ್ನ ನಾನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪೇರಳೆ ಎಲೆ, ಈ ಥರ ಇರುತ್ತೆ. ಸೊ ಇದು ಬಂದುಬಿಟ್ಟು ಅಲವೇರಾ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಆವಾಗಲೇ ತೋರಿಸ್ದಾಗೆ ನೆಲ್ಲಿಕಾಯಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಒಂದು ಸ್ಪೂನಷ್ಟು ಮೆಂತೆನ ತೊಗೊಂಡಿದ್ದೀನಿ. ಹಾಗೆ ದಾಸವಾಳನ, ಫ್ರೆಶ್ ಇರೋದನ್ನು ಕೂಡ ನೀವು ತೊಗೊಳ್ಬೋದು. ನಾನಿಲ್ಲಿ ಒಣಗಿಸಿಟ್ಟಿರ್ತೀನಿ, ಅದನ್ನ ಹಾಕ್ತೀನಿ. ಹಾಗೆ ಇದು ಬಂದುಬಿಟ್ಟು ಕರಿಬೇವಿನ ಸೊಪ್ಪು, ಫ್ರೆಶ್ ಬೇಕಾದರೂ ತೊಗೊಳ್ಬೋದು, ಆದರೆ ಎಣ್ಣೆ ಹೀರ್ಕೊಳ್ಳುತ್ತೆ ಅಂದ್ಕೊಂಡು ಡ್ರೈ ಇರೋದನ್ನು ತೊಗೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಇದು ಬಂದುಬಿಟ್ಟು ಮನೆಕಾಯಿಂದ ತಯಾರಿಸಿರುವಂಥ ಎಣ್ಣೆ, ನೀವು ನೋಡ್ತಾ ಇರ್ಬೋದು ಕೆಳಗಡೆ ಮಡ್ ಅಂತ ಹೇಳ್ತೀವಿ ನಾವು. ಸೊ ಅದು ಬಂದು ನಿಂತಿದೆ.
ಸೊ ಪಾತ್ರೆನ ಇಟ್ಟಿದ್ದೀನಿ ನಾನು, ಆಯಿಲ್ನ ಹಾಕೊಳ್ತೀನಿ. ಸೊ ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು. ಇದನ್ನ ಸ್ಲಿಮ್ಮಲ್ಲೇ ಕಾಯಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಬೆಂಕಿನ ಜಾಸ್ತಿ ಇಟ್ಕೊಳ್ಬಾರ್ದು. ಲೋ ಫ್ಲೇಮಲ್ಲಿ ಮಾಡಬೇಕು ಇದನ್ನ. ಸೊ ಎಣ್ಣೆ ಕಾಯ್ತಾ ಇರಲಿ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ. ಇದು ಬಂದುಬಿಟ್ಟು ನಾನೇ ಮಾಡಿರೋ ಮ್ಯಾಟ್. ವಿಡಿಯೋ ಬೇಕಾದರೆ ಕೇಳಿ, ನಾನು ಹಾಕ್ತೀನಿ. ಬಟ್ ಇದರ ವಿಡಿಯೋ ನಾನು ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಓಲ್ಡ್ ಸಾರಿಯಿಂದ ಮಾಡಿರುವಂತಹ ಮ್ಯಾಟ್. ಇದು ತುಂಬ ಈಸಿ, ಯಾವುದೇ ರೀತಿ ಕ್ರೋಷ ಕಡ್ಡಿ ಆಗಲಿ ಏನೇ ಯೂಸ್ ಮಾಡಿಲ್ಲ ನಾನು. ಸೊ ವಿಡಿಯೋ ಬೇಕಾದರೆ ಕೇಳಿ, ನನಗೆ ಕಮೆಂಟ್ ಮೂಲಕ ಕೇಳಿ, ನಾನು ಮತ್ತೆ ನಿಮಗೆ ಮ್ಯಾಟ್ನ ಮಾಡಿ ತೋರಿಸ್ತೀನಿ. ಎರಡು ಮಾಡಿದ್ದೆ, ಒಂದನ್ನ ಸೈಡಿಗೆ ಇಟ್ಟಿದ್ದೀನಿ ನೋಡಿ. ಅಲ್ಲಿ ಆಲ್ರೆಡಿ ಮ್ಯಾಟ್ ಎಲ್ಲ ಹಾಕಿದ್ದೀನಿ, ಅದಕ್ಕೋಸ್ಕರ ಅದು ಮತ್ತೆ ಹಾಕ್ಲಿಕ್ಕಾಗತ್ತೆ ಅಂತ ಇಟ್ಟಿದ್ದೀನಿ. ಸೊ ನಾನಿಲ್ಲಿ ಯಾಕೆ ಅಗರಬತ್ತಿನ ಹಚ್ಚಿದ್ದೀನಿ ಅಂದರೆ, ಹೊರಗಡೆ ಹಚ್ಚಿದ್ರೆ ಹಚ್ಲಿಕ್ಕೆ ಜಾಗ ಕೂಡ ಇಲ್ಲ, ಅದು ಅಲ್ಲದೆ ಹೊರಗಡೆ ಗೋಡೆ ಕಲೆ ಆಗುತ್ತೆ ಅಂತ ಓನರ್ ಹೇಳಿದರು, ಅದಕ್ಕೋಸ್ಕರ ಹಚ್ತಾ ಇಲ್ಲ ನಾನು. ಇವತ್ತು ಮಳೆನೇ ಇಲ್ಲ ಸ್ವಲ್ಪನೂ. ಸೊ ಇಲ್ಲೇ ಬಸ್ ಬರುತ್ತೆ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು. ಇಲ್ಲಿ ನಾಯಿಗಳಿವೆ, ಸೌಂಡ್ ಮಾಡಿದ ತಕ್ಷಣ ಬರ್ತಾರೆ. ನೀವು ಬೇಕಾದರೆ ಆಯಿಲ್ಗೆ ಕರಿಬೇವು, ಮೆಹಂದಿ ಸೊಪ್ಪನ್ನು ಕೂಡ ಹಾಕೋಬೋದು. ಕಹಿ ಬೇವು, ಕರಿಬೇವಲ್ಲ, ಕಹಿ ಬೇವನ್ನ ಕೂಡ ಹಾಕೋಬೋದು. ಸೊ ನನಗೆ ಇಲ್ಲಿ ಕರಿಬೇವು ಇತ್ತು, ಮೇಲ್ಗಡೆ ಇತ್ತು ಸ್ಲ್ಯಾಬ್ ಮೇಲೆ, ಬೇರೆಯವ್ರ ಮನೆಯ ಸ್ಲ್ಯಾಬ್ ಮೇಲೆ ಹತ್ತಬೇಕು, ಅಷ್ಟೊಂದು ಸರಿ ಬರಲ್ಲ ಅಂತ ನಾನು ತೊಗೊಂಡು ಬಂದಿಲ್ಲ. ನನ್ನ ಹೇರ್ ಸ್ಟೈಲ್ ಹೇಗಿದೆ ಅಂತ ಹೇಳಿಬಿಡಿ. ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಇನ್ನೇ ಕಾಯ್ತಾ ಇದೆ. ಸೊ ಸ್ಲಿಮ್ನಲ್ಲೇ ಮಾಡ್ಕೋಬೇಕು ಎಲ್ಲವನ್ನು. ಫಸ್ಟಿಗೆ ನಾನು ಮೆಂತೆನ ತೊಗೊಂಡಿದ್ನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ ಅಲವೆರನ, ಇದೊಂದು ಸ್ವಲ್ಪ ಕಾಯಿಲಿ, ಸ್ವಲ್ಪ ಹೊತ್ತು ಬಿಟ್ಟು ನೆಲ್ಲಿಕಾಯಿ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಸೊ ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಬರುವ ಆಗಿದೆ. ನಾನೀಗ ನೆಲ್ಲಿಕಾಯಿ ತೊಗೊಂಡಿರೋ ನೆಲ್ಲಿಕಾಯಿನ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ಡ್ ಬರಲಿ, ಅಲ್ಲಿ ತನಕ ನಾವು ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ. ಇದಾಗ್ತಾ ಇದೆ. ಸೊ ಪೇರಳೆ ಹಣ್ಣಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಮಾಮಾ ಅರ್ಥವರ ಆನಿಯನ್ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ.
ಹಾಗೆ ಇದು ಕೂಡ ಯೂಸ್ ಮಾಡ್ತೀನಿ. ಹಾಗಾಗಿ ಈ ಸೈಕಲ್ ಗ್ಯಾಪಲ್ಲಿ ನಾನು ಶರ್ಬತ್ನ ಮಾಡಿದ್ದೀನಿ. ಸೊ ನನಗೆ ನನ್ನ ಹಸ್ಬೆಂಡ್ಗೆ ಮಾಡಿರ್ತೀನಿ, ನಾನು ಸ್ವಲ್ಪ ನಾನು ಕೊಟ್ಬಿಡ್ತು, ಅವ್ರಿಗೂ ಇಕ್ಕಿಡ್ತೀನಿ ಸೈಕಲ್ಗೆ. ಚೆನ್ನಾಗಿದೆ ಅಲ್ಲ ಇದೊಂಥರ. ಸೊ ಲಿಂಬೆ ಹಣ್ಣು ಇತ್ತು ಹಾಗಾಗಿ ಶರ್ಬತ್ನ ಮಾಡಿಕೊಂಡೆ. ಇದು ಕುದಿ ಬರ್ತಾ ಇದೆ, ಆಗಾಗ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ. ಅದರ ಅಂಶಗಳನ್ನೆಲ್ಲ ಅದು ಬಿಡ್ತಾ ಹೋಗುತ್ತೆ, ಆಯಿಲ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದೆ ಅಲ್ಲಿ ಹೋಗುತ್ತೆ ಇಲ್ಲಪ್ಪ. ಹಾಂ ಆಯಿತು. ಹಾಗೆ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ದಾಸವಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಕುದಿ ಬರ್ತಾ ಇದೆ. ಸೊ ನಾ ಅಷ್ಟರೊಳಗೆ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ನಂತರ ನನಗೆ ವಿಡಿಯೋ ಎಡಿಟಿಂಗ್ ಕೂಡ ಇದೆ. ಸೊ ಹಾಗಾಗಿ ಬೇಗ ಬೇಗ ಕೆಲಸನ ಮುಗಿಸ್ಕೊಳ್ಳೋಣ. ಅವ್ರ ಟೀ ಶರ್ಟ್ನೆಲ್ಲ ನಾನು ಹ್ಯಾಂಗರಿಗೆ ಹಾಕೋದ್ರಿಂದ ಇದು ಮರ್ಚೋದಿಲ್ಲ ನಾನು. ನಮ್ಮನೆಯವರಿಗೆ ಬಟ್ಟೆನ ಐರನ್ ಮಾಡಿದ್ರೆ ಯಾಕೋ ಇಷ್ಟನೇ ಆಗೋದಿಲ್ಲ. ಅವ್ರಿಗೆ ಐರನ್ ಮಾಡಿರೋ ಬಟ್ಟೆ ಅಂದರೆ ಆಗಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಯೂನಿಫಾರ್ಮ್ ಆಗಲಿ ಯಾವುದೇ ಆಗಲಿ ಐರನ್ ಮಾಡಬಾರ್ದು ಅವರಿಗೆ. ಎಣ್ಣೆ ಆಗಿದೆ, ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಇದು ತಂಡ ಆದ ನಂತರ ನಾನು ಒಂದು ಬಾಟಲಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಟುಕೊಳ್ತೀನಿ. ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಾಗತ್ತೆ ಈ ಹೇರ್ ಆಯಿಲ್. ನೀವು ಮನೇಲೇ ಟ್ರೈ ಮಾಡಿ. ಹಾಗೆ ನೀವು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಿದೆ. ಸೊ ನಾನು ಬಂದು ವಿಡಿಯೋನ ಎಡಿಟಿಂಗ್ ಮಾಡೋದಾಗಲಿ ವಿಡಿಯೋನ ನೋಡೋದಾಗಲಿ ಇಲ್ಲೇ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಪ್ರಿಂಟರಿಂದ ತೆಗೆದಿರುವಂಥ ಫೋಟೋಸ್. ಆ ಬೆಕ್ಕು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇವತ್ತು ಮೊಟ್ಟೆ ಸಾರನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಒಂದು ಅಪ್ಲೋಡ್ ಮಾಡೋದಿದೆ, ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸಾರನ್ನ ಮಾಡ್ಕೊಳ್ತೀನಿ. ಕೆಲವೊಮ್ಮೆ ವಿಡಿಯೋ ಇರುತ್ತೆ ಅಪ್ಲೋಡ್ ಮಾಡೋಕ್ಕೆ ಬೇಜಾರು ಅನಿಸುತ್ತೆ, ಯಾಕಂದರೆ ವ್ಯೂಸೇ ಬರಲ್ಲ, ಬಂದರೂ ಕೂಡ ಲೈಕ್ ಮಾಡಲ್ಲ, ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಲೈಕ್ ಮಾಡೋದು ಎಲ್ಲ ಫ್ರೀ ಆಗಿರುತ್ತೆ. ನೀವು ಸಪೋರ್ಟ್ ಮಾಡಿದರೆ ನಮಗೆ ನಮ್ಮಂಥ ಯೂಟ್ಯೂಬರ್ಸ್ಗೆ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಗೊತ್ತಲ್ಲ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬಾಯ್ ಬಾಯ್.